ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟುಬಿಡೋಣ ಮುಂದಿನ ವಿಧಾನಸಭಾ ಕ್ಷೇತ್ರ ಉಮಲಾಬಾದ್ ರಾಜಶೇಖರ್ ಪಾಟೀಲ್ ರ ಭದ್ರ ಕೋಟೆ ಕೋಟೆ ಕಟ್ಕೊಂಡು ಕೂತವ್ರೆ ಮೂವತ್ತೊಂದು ಸಾವಿರ ಮತಗಳ ಅಂತರದಲ್ಲಿ ಸುಭಾಷ್ ವಿರುದ್ಧ ಗೆದ್ದಿದ್ರು ಹದಿನೆಂಟರ ಚುನಾವಣೆಯಲ್ಲಿ ಈಗ ಇಲ್ಲಿ ರಾಜಶೇಖರ್ ಪಾಟೀಲ್ ಸ್ಪರ್ಧೆ ಮಾಡೋ ವೇಕ್ಸ್ ಇವರು ರಾಜಶೇಖರ್ ಪಾಟೀಲ್ ಸಹೋದರನ ಪುತ್ರ ಸಿದ್ದು ಪಾಟೀಲ್ ಕಂಟೆಸ್ಟ್ ಮಾಡ್ತಾ ಇದ್ರೆ ಬಿಜೆಪಿಯಿಂದ ಯಾರೇ ಕಂಟೆಸ್ಟ್ ಮಾಡಿದ್ರು ಈ ಕ್ಷೇತ್ರ ಉಮನಾವಾದ್ ಜಾಸ್ತಿ ಮಾತಾಡೋರ್ ಪಾಟೀಲ್ ರಾಜಶೇಖರ್ ಪಾಟೀಲ್ ಜಾರ್ಖಂಡ್ ವಿಧಾನಸೌಧ ಬರ್ತಾರೆ ರಾಜಶೇಖರ್ ಪಾಟೀಲ್ ನ ಸೋಲ್ಸೇಬೇಕು ಅಂತ ಬಿಜೆಪಿ ಟ್ರೈ ಮಾಡಿದ್ರೆ ಈ ಕರ್ಗೆ ಟಾರ್ಗೆಟ್ ಮಾಡಿದಂಗೆ ಸ್ವಲ್ಪ ಟಫ್ ಆಗ್ಬಹುದು ಆಗ್ಲೂ ಕೂಡ ರಾಜಶೇಖರ್ ಪಾಟೀಲ್ ಸೋಲೋದಿಲ್ಲ ಸೊ ಈ ಕ್ಷಣಕ್ಕೆ ಇನ್ನೇನು ಮಾಡಿಲ್ವಲ್ಲ ಅವರು ಆತರ ತರ ಹಿಡ್ಕ ಬರ್ಬೇಕಲ್ಲ ಫೈಟ್ ಮಾಡಕ್ಕೆ ಹೌದು ಸೊ ಆಗ ನೋಡಿದ್ರೆ ಇಲ್ಲಿ ರಾಜಶೇಖರ್ ಪಾಟೀಲ್ ಈಗ ಸಹೋದರ ಸಿದ್ದು ಪಾಟೀಲೇ ಬರ್ತಿದ್ದಾರೆ ಬಿಜೆಪಿಯಿಂದ ಇರಬಹುದೇನು ಕುಟುಂಬದ ಮತಗಳು ಸ್ವಲ್ಪ ಏರುಪೇರಾಗಿ ಬಿಜೆಪಿ ಮತಗಳು ಬಂದ್ರೆ ಒಂದು ವಿಚಾರ ಇದು ಫ್ಯಾಮಿಲಿಯವರು ಬಂದರೆ ಬಂದ್ರೆ ಏನಾಗುತ್ತೆ ನಿಮ್ಗೆ ಭೀಮಿ ಜಾರಕಿಹೊಳಿ ರಮೇಶ್ ಮತ್ತೆ ಬಾಲ್ಚಂದ್ರ ರಾಜ ಗೆಲ್ತಿದ್ರ ಗೆಲ್ತಿರ್ಲಿಲ್ಲ ಸೊ ಹಾಗಾಗಿ ರಾಜಶೇಖರ್ ಪಾಟೀಲ್ ವ್ಯಕ್ತಿನ ಹಾಗಾಗಿ ರಾಜಶೇಖರ್ ಪಾಟೀಲ್ ಯಾವುದೇ ರೀತಿ ಅಡೆತಡೆ ಇಲ್ಲ ಅಂತ ಒಂದು ಮುಂದಿನ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ